ನಮಸ್ಕಾರ ಎಸಿಎನ್ ನ್ಯೂಸ್ಗೆ ಸ್ವಾಗತ ನಾನು ಶಂಕರ್ ರಾಠೋಡ್ ಮುಖ್ಯಾಂಶಗಳು ಮಾಜಿ ಸಿಎಂ ಭೇಟಿ ಮಾಡಿದ ಜಿಎಸ್ ಪಾಟೀಲ್ ಜಗದೀಶ್ ಶೆಟ್ಟರ್ ಅವರಿಂದ ಪಕ್ಷಕ್ಕೆ ಅನೇಬಲ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಆಹ್ವಾನ चौकी मठदल्ली कांग्रेस सेर्पडे कार्यक्रम बेंबल सूचिसिद कार्यकर्तरु गेल्लिसि तरुव जवाबदारी नम्मदेंद अभिमानी देवरु रंजान प्रयुक्त बड़वरिगे किट वितरणे अंजुमान इस्लाम कमिटी कार्यक्के मेच्चुगे ವಾರ್ತೆಗಳ ವಿವರ ರೋಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ನಡೆಸಲಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾಜಿ ಶಾಸಕರಾದ ಜಿಎಸ್ ಪಾಟೀಲ್ ಅವರು ಸನ್ಮಾನಿಸಿ ಸ್ವಾಗತಿಸಿದರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ರೋಣ ಕ್ಷೇತ್ರದ ಮಾಜಿ ಶಾಸಕ ಜಿಎಸ್ ಪಾಟೀಲ್ ಭೇಟಿ ಮಾಡಿದರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಬಳಿಕ ರಾಜ್ಯದ ಹಲವು ಮುಖಂಡರು ಅವರನ್ನ ಸ್ವಾಗತಿಸಿದರು ಈಗ ಜಿಎಸ್ ಪಾಟೀಲ್ ಅವರು ಮಾಜಿ ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ವೇಳೆ ಮುಂಬರುವ ದಿನಗಳಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಪ್ರಚಾರಕ್ಕೆ ಕರೆತರಲಿದ್ದಾರೆ ಲಿಂಗಾಯತರ ಪ್ರಾಬಲ್ಯ ಹೊಂದಿರುವುದರಿಂದ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಅವರನ್ನ ಬಳಸಿಕೊಳ್ಳುವುದರಲ್ಲಿ ಆಶ್ಚರ್ಯವಿಲ್ಲ ಈ ಮಧ್ಯೆ ಹಿರಿಯ ನಾಯಕರನ್ನ ಗೌರವದಿಂದ ಸ್ವಾಗತಿಸಿ ಪಕ್ಷಕ್ಕೆ ಆನೆಬಲ ಬಂದಿದೆ ಎಂದಿದ್ದಾರೆ ಮಾಜಿ ಶಾಸಕ ಜೆಎಸ್ ಪಾಟೀಲ್ ಇತ್ತ ಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿ ಮತಯಾಚನೆ ಮಾಡುತ್ತಿದ್ದ ಶೆಟ್ಟರ್ ಈಗ ಮರಳಿ ರೋಣ ಮತ ಕ್ಷೇತ್ರಕ್ಕೆ ಬಂದು ಕಾಂಗ್ರೆಸ್ ಪರ ಪ್ರಚಾರ ನಡೆಸಲಿದ್ದಾರೆ ಇದು ಕ್ಷೇತ್ರದ ಮತದಾರರ ಕುತೂಹಲಕ್ಕೆ ಕಾರಣವಾಗಿದೆ ಚುನಾವಣೆಗೂ ಮುನ್ನವೇ ಕ್ಷೇತ್ರದಲ್ಲಿ ಜಿಎಸ್ ಪಾಟೀಲ್ ಗಜೇಂದ್ರಗಡ ಮೇಲೆ ಹಿಡಿತ ಸಾಧಿಸಿದ್ದಾರೆ ಇತ್ತ ಪಟ್ಟಣದ ಚೌಕಿ ಮಠದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ಚುನಾವಣೆಗೂ ಮುನ್ನವೇ ಕ್ಷೇತ್ರದಲ್ಲಿ ಬೇರೂರಿರುವ ಜಿಎಸ್ ಪಾಟೀಲ್ ಗಜೇಂದ್ರಗಡದ ಮೇಲೆ ಹಿಡಿತ ಸಾಧಿಸಿದ್ದಾರೆ ಸಂಖ್ಯಾಬಲ ದಿನಂಪ್ರತಿ ಹೆಚ್ಚುತ್ತಲೇ ಇದೆ ಇನ್ನು ಹಿರಿಯ ಮುಖಂಡರೊಂದಿಗೆ ಕೆಲವು ಸಮಾಜದ ಮುಖಂಡರು ಸಹ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಹಿರಿಯ ನಾಯಕರು ಮನೆಯ ಯಜಮಾನನಿಗೆ ಈ ಬಾರಿ ಬೆಂಬಲಿಸಿ ಅವರನ್ನು ಗೆಲ್ಲಿಸುವ ಜವಾಬ್ದಾರಿ ನಮ್ಮದು ಎಂಬ ಸಂದೇಶ ರವಾನಿಸಿದ್ದಾರೆ ಈ ವೇಳೆ ಮಾಜಿ ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿ ಬಿಜೆಪಿ ದುರಾಡಳಿತಕ್ಕೆ ಜನಸಾಮಾನ್ಯ ಬೇಸತ್ತಿದ್ದಾರೆ ಬಡವರ ಕಷ್ಟ ಅರಿಯದ ಸರ್ಕಾರ ಎದು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ ಎಂದು ಅಭಯ ಹಸ್ತ ನೀಡಿದರು ಇನ್ನು ಅಶೋಕ್ ಕುಮಾರ್ ಬಾಗ್ಮಾರ್ ಮತ್ತು ಪ್ರಭು ಚೌಡಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಮತ್ತು ಜಿಎಸ್ ಪಾಟೀಲ್ ಅವರ ಕಾರ್ಯವನ್ನು ಶ್ಲಾಘಿಸಿದರು ಇತ್ತ ಪ್ರಶಾಂತ್ ರಾಠೋಡ್ ಅವರು ಬಹುತೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ ಪ್ರಶಾಂತ್ ರಾಠೋಡ್ ಅವರಿಗೆ ಪಕ್ಷ ಜವಾಬ್ದಾರಿ ಹೊರಿಸಿದ್ದು ಅದನ್ನು ಸುಸಜ್ಜಿತವಾಗಿ ನಿಭಾಯಿಸುತ್ತಿದ್ದಾರೆ ಸಾಹೇಬ್ರೆ ಹಾಗೂ ವೇದಿಕೆಯಲ್ಲಿ ಆಶೀರ್ವಾದಂತ ಎಲ್ಲ ಪಕ್ಷದ ಹಿರಿಯರೇ ಮತ್ತು ದೇಶವೇಳಿನ ಅಂದ್ರೆ ನನ್ನ ಮ್ಯಾಗ ಅವ್ರು ಆರೋಪ ಮಾಡಬೇಕು ಏನ್ ಆರೋಪ ಮಾಡಿದ್ರು ಏ ಇಲ್ಲ ರೊಕ್ಕ ಅವರು ಮನಿ ತಿನ್ನದ್ರೊಳಗೆ ರೊಕ್ಕ ತಿನ್ನಕತ್ತಿದ್ರು ಅದಕ್ಕೆ ತಿನ್ನಬಾರ ಅಂತ ಹೇಳಿದ್ವಿ ಅದಕ್ಕ ಅವರು ಪಕ್ಷ ಬಿಟ್ಟರು ಅಂತ ಹೇಳಿ ನಾ ಯಾರದರ ಗಂಡಿದ್ದ ತಲೆ ಹರಿಸಿ ರೊಕ್ಕ ತಿಂದಿರೋದು ಏನಾರ ನಾನು ಬಾಯ ಮಾಡ್ಕೊಳ್ತೀನಿ ಅಲ್ಲ ನಾನು ಹೆಸರು ಹೇಳಲ್ಲ ಅವರು ಅವ್ರು ನನ್ನ ಹೆಸರು ಹೇಳಿಲ್ಲ ನಾನು ಅವ್ರ ಹೆಸರು ಹೇಳಲ್ಲ ಅಲ್ಲ ಒಂದು ಗಂಡ ಹೆಂಡತಿ ಚೆನ್ನಾಗಿ ಬಾಯ ಮಾಡ್ಕೊಂಡು ತಿಂದಿದ್ರು ಅವರ ತಲೆ ಹರಿಸಿ ನಾ ಏನೋ ರೊಕ್ಕ ತಿಂದಿರೇನು ಆಮೇಲೆ ನಮ್ಮ ನಾನು ಒಂದ ಇದು ಏನ ಮೆಮರಿ ತಜ್ಞಾಗ ನಮ್ಮ ಪಕ್ಷದವರ ನಮ್ಮ ಇದ್ರ ಅವ್ರೊಂದು ಎನ್ ಐ ಮಾಡಿಸಿದ್ರು ನಾವೆಲ್ಲ ಹೇಳಿದ್ವಿ ಇಲ್ರಿ ಅವ್ರ ರೊಕ್ಕ ತಗೋಬೇಡ ಯಾಕಂದ್ರೆ ಅವ್ರು ನಮ್ಮ ಪಕ್ಷ ಆಗದಾರ ಅವರು ನಮ್ಮ ಸದಸ್ಯರು ತಗೋಬೇಡ ಅಂತಂದ್ರ ಆಗಿನ ಅಧ್ಯಕ್ಷರು ಹೇಳಿದ್ರು ಇವರು ರೊಕ್ಕ ತಗೊಂಡ ಸೈನ್ ಮಾಡೋದಕ್ಕ
ಇಲ್ಲಿಗೆ ಮಾಡಬೇಡ ಅಂತ ಹೇಳಿ ಅವ್ರ ಕಡೆಯಿಂದ ರೊಕ್ಕ ತಿಂದ್ರು. ಆ ಈಗ ನಾನು ಹೇಳ್ತಿರಲ್ಲ ನಾನು ತಿಂದಿನಿ, ನಾನೇನು ಸತ್ ತರಿಸಂದ್ರಲ್ಲ, ನಾ ತಿಂದ್ರೆ ಏನ್ ಮಾಡಿನಿ, ನಾ ತಿಂದ್ರೆ ಏನಾಗಿನಿ ಅಂದ್ರ ಹಿಂದ ಒಂದು ಎಕ್ಸ್ಪೆಕ್ಟ್ ಆಯ್ತು. ಯಾವಾಗ ನಮ್ಮ ಉಂಚಗಿರಿ ಗ್ರಾಮದ ಒಂದು ನಡೆದಂತಾಗ ನಮ್ಮ ಬಿಜೆಪಿ ಧೋರಣೆ ಮಾತಾಡ್ತಾರ. ಕಾಂಗ್ರೆಸ್ 60 ವರ್ಷದಾಗ ಏನ್ ಮಾಡಿದ್ರು ಮಹಾರಾಜರೆ? ದೇಶ ಸ್ವಾತಂತ್ರ್ಯ ಸಿಕ್ಕಾಗ ಕೇವಲ 35 ಕೋಟಿ ಜನಸಂಖ್ಯೆ ಇತ್ತು. ಆಗ ಆಹಾರ ಇದ್ದಿಲ್ಲ, ವಿದೇಶದಿಂದ ಗೋಧಿ ಅಕ್ಕಿಯಲ್ಲಿ ತರಿಸ್ತಕ್ಕಂತ ಕೆಲಸ ಅವಾಗ ಮಾಡ್ತಾ ಇದ್ವಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇಶದಲ್ಲಿ ನೀರಿನ ಕ್ರಾಂತಿ, ಡ್ಯಾಮು, ಎಲ್ಲ ವ್ಯವಸ್ಥೆ, ವಿದ್ಯುತ್, ನಡೆದ ವ್ಯವಸ್ಥೆ, ರೋಡು, ವಿಮಾನ ಎಲ್ಲವನ್ನ ಮಾಡಿ ಜಗತ್ತಿಗೆ ಮಾದರಿಯಾದ ದೇಶ ನಮ್ಮ ಭಾರತ ದೇಶ ಅಂತ ಹೇಳಿಕೆ ಸಂತೋಷಪಡ್ತಾ ಇದ್ದೇವೆ. ಬ್ಯಾಂಕುಗಳು ಪ್ರೈವೇಟ್ ಬ್ಯಾಂಕ್ಗಳಾಗಿದ್ದವು, ಕೇವಲ ಯಾರಿಗೆ? ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ, ಉಳಿದವರು ಮಾತ್ರ ಕಾಲಿಡಕ್ಕೆ ಅವಕಾಶ ಇದ್ದಿಲ್ಲ. ಇಂದಿರಾ ಗಾಂಧಿಯವರು ವಿಚಾರ ಮಾಡಿದ್ರು, ಒಬ್ಬ ನೇಕಾರ ಕಮಿಟಿಯಿಂದ ಜಾಮಿಯಾ ಮಸೀದಿಯಲ್ಲಿ ಬಡ ಮುಸ್ಲಿಮಿಗೆ ಬಾಂಧವರಿಗೆ ಆಹಾರ ಕಿಟ್ ವಿತರಿಸಲಾಯಿತು.
ರಂಜಾನ್ ಹಬ್ಬವು ದಾನ ಧರ್ಮದ ಸಂಕೇತವಾಗಿದ್ದು ಬಡ ಕುಟುಂಬಗಳು ಹಬ್ಬವನ್ನು ಸಂತಸದಿಂದ ಆಚರಿಸಲಿ ಎಂಬ ಉದ್ದೇಶದಿಂದ ಸಂಸ್ಥೆಯು ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಣೆ ಮಾಡುತ್ತಿದೆ ಎಂದು ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಎಡಿ ಕೋಲ್ಕರ್ ತಿಳಿಸಿದರು. ನಗರದ ಜಾಮಿಯಾ ಮಸೀದಿಯಲ್ಲಿ ರಂಜಾನ್ ಹಬ್ಬದ ನಿಮಿತ್ತ ಮುಸ್ಲಿಂ ಸಮುದಾಯದ ಬಡವರ್ಗದವರಿಗೆ ಆಹಾರ ಧಾನ್ಯದ ಕಿಟ್ ವಿತರಿಸಿ ಮಾತನಾಡಿದ ಅವರು, ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಸಮುದಾಯದ ಯಾರೊಬ್ಬರೂ ಸಹ ಹಸಿವಿನಿಂದ ಬಳಲಬಾರದು ಎಂಬ ಸದುದ್ದೇಶದಿಂದ ಮುಸ್ಲಿಂ ಸಮುದಾಯದ ಬಡವರ್ಗದವರಿಗೆ ಸಂಸ್ಥೆಯಿಂದ ಕಿಟ್ ವಿತರಣೆ ಮಾಡುತ್ತಿದ್ದೇವೆ ಎಂದರು. ಇನ್ನು ಜಾಮಿಯಾ ಮಸೀದಿಯ ಮೌಲಾನಾ ಖುಸ್ತಾರ್ ನೂರಾನಿ ಮಾತನಾಡಿ, ಅಲ್ಲಾಹನ ಸೃಷ್ಟಿಯಲ್ಲಿ ಉಳ್ಳವರು ಇದ್ದಾರೆ, ಉಳ್ಳದವರು ಇದ್ದಾರೆ. ಇರುವವನು ಇಲ್ಲದವನಿಗೆ ಮಾಡಬೇಕಾದ ಧನ ಸಹಾಯ ಜಕಾತ್ ಮೂಲಕ ನಡೆದು ಹೋಗುತ್ತದೆ. ಜಕಾತ್ ದಾನವಾಗಲಿ ಕೊಡುಗೆಯಾಗಲಿ ಅಲ್ಲ, ಅದು ಬಡವರ ಹಕ್ಕು. ಜಕಾತ್ ಸಮಾಜದ ಎಲ್ಲ ವರ್ಗದ ಜನಗಳಿಗೆ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಸಮಾನ ಅವಕಾಶ ನೀಡುತ್ತದೆ, ತನ್ಮೂಲಕ ಸೋದರತ್ವ ಭಾವನೆಯನ್ನು ಅವರಲ್ಲಿ ಬಿತ್ತುತ್ತದೆ ಎಂದು ತಿಳಿಸಿದರು. और ईद का मुकद्दस दिन आने वाला है और ख़ासकर हमारे अंजुमन इस्लाम कमेटी की जानिब से जो हर साल ये काम किया जाता है, बड़ी खुशी होती है देख करके. और मैं तमाम अंजुमन इस्लाम कमेटी के तमाम मेंबरान, तमाम डायरेक्टरान, चेयरमैन, वाइस चेयरमैन, सेक्रेटरी, खजानची, सबको अपने उलमाए किराम की जानिब से दिल से मुबारकबादी पेश करते हैं. ಈ ವೇಳೆ ಪುರಸಭೆ ಸದಸ್ಯ ರಾಜು ಸಾಂಗ್ಲಿಕರ್, ಅಂಜುಮಾನ್ ಇಸ್ಲಾಂ ಕಮಿಟಿ ಕಾರ್ಯದರ್ಶಿ ಮಾಸೂಮ್ ಅಲಿ ಮದ್ಗಾರ್ ಮಾತನಾಡಿದರು. ಮೌಲಾನಾ ಖುಸ್ತಾರ್ ನೂರಾನಿ, ಮೌಲಾನಾ ರಫೀಕ್, ಮೌಲಾನಾ ಯಾಸಿನ್ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಒಟ್ಟಾರೆ 170ಕ್ಕೂ ಹೆಚ್ಚು ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಂಜುಮನ್ ಸಂಸ್ಥೆಯ ಉಪಾಧ್ಯಕ್ಷ ಎಹೆಚ್ ಜಾಲಿಹಾಳ್, ಸಲೀಂ ಮನಿಯಾರ್, ರಫಿ ಹವಾಲ್ದಾರ್, ಅಬ್ದುಲ್ ಸಾಬ್ ಖಾತರ್ಕಿ, ದಾವಲ್ ಸಾಬ್ ತಾಳಿಕೋಟಿ, ನಾಸಿರ್ ಸುರ್ಪುರ್, ಹಸನ್ ತಟಗಾರ್ ಸೇರಿದಂತೆ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಸಿಎಂ ಭೇಟಿ ಮಾಡಿದ ಜಿಎಸ್ ಪಾಟೀಲ್, ಜಗದೀಶ್ ಶೆಟ್ಟರ್ ಅವರಿಂದ ಪಕ್ಷಕ್ಕೆ ಆನೆಬಲ, ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಆಹ್ವಾನ. ಚೌಕಿ ಮಠದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ, ಬೆಂಬಲ ಸೂಚಿಸಿದ ಕಾರ್ಯಕರ್ತರು, ಗೆಲ್ಲಿಸಿ ತರುವ ಜವಾಬ್ದಾರಿ ನಮ್ಮದೆಂದ ಅಭಿಮಾನಿ ದೇವರು. ರಂಜಾನ್ ಪ್ರಯುಕ್ತ ಬಡವರಿಗೆ ಕಿಟ್ ವಿತರಣೆ, ಅಂಜುಮಾನ್ ಇಸ್ಲಾಂ ಕಮಿಟಿ ಕಾರ್ಯಕ್ಕೆ ಮೆಚ್ಚುಗೆ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್ ಕಿಚನ್ರಡ. ವಂದನೆಗಳು.